Prudent Media in collaboration with Panchamrita Industries Limited with the support of Swarna Group Hubli Dharwad presents Numerous religions, diverse cultures and beliefs still tied in a common knot called India. My Bharat is the country that gives the world the mantra of spirituality from north to the south and the east to the west. Spirituality flows through rivers, winds and the earth. Indian spirituality has a long history of philosophical and metaphysical inquiry, exploring the nature of reality, consciousness and the human condition. India is home to countless temples, shrines and sacred sites that serve as spiritual hubs, attracting millions of devotees and pilgrims. Following the philosophies, many saints spend their lives for the upliftment and welfare of mankind. Chalkapura in Bidar district of Karnataka was blessed to have seen the birth, while Hubli, which became the karmabhumi of one such great saint, Sadguru Sri Siddharuda Swamiji. ಎಂಟು ನೂರ ಮೂವತ್ತಾರನೇ ಇಸ್ವಿ ಮಾರ್ಚ್ ತಿಂಗಳು ರಾಮನವಮಿಯ ದಿವಸ ಶನಿವಾರದಂದು ಗೋಧೂಳಿಯ ಮುಹೂರ್ತದಲ್ಲಿ ಆ ಸಾಕ್ಷಾತ್ ಪರಶಿವನೇ ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಚಳಕಾಪುರ ಅನ್ನತಕ್ಕಂಥ ಚಿಕ್ಕ ಗ್ರಾಮದಲ್ಲಿ ದೇವಿ ಮಲ್ಲಮ್ಮ ಗುರುಶಾಂತಪ್ಪ ಅನ್ನತಕ್ಕಂಥ ಪುಣ್ಯ ದಂಪತಿಗಳ ಉದರದಿಂದ ಅವತಾರವನ್ನು ಮಾಡತಕ್ಕಂಥವನಾದನು. ಒನ್ ಅಮಂಗ್ ದ ಮೆನಿ ಫಿಲಾಸಫೀಸ್, ಅದ್ವೈತ ಫಿಲಾಸಫಿ ಈಸ್ ಎ ಸ್ಕೂಲ್ ಆಫ್ ಇಂಡಿಯನ್ ಫಿಲಾಸಫಿ that emphasizes the idea of non-dualism, which means that the ultimate reality is a single unified consciousness that underlines all existence. This philosophy is based on the teachings of the Upanishads and the Brahma Sutras. Avaru pratinitya avara maneyalli vedanta charche maduvaga avarge vairagya utpannavagi avaru 8 varshada balakariddagale ಗುರುಶೋಧನೆಗಾಗಿ ಮನೆಯನ್ನು ಬಿಟ್ಟು ಸಂಚಾರ ಮಾಡುತ್ತಾ ಅಮರಗೊಂಡ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ 20 ವರ್ಷಗಳ ಕಾಲ ಗುರುಸೇವೆಯನ್ನು ಮಾಡಿ ಒಂದು ಅದ್ವೈತದ ಅಧ್ಯಯನವನ್ನು ಮಾಡಿ ಗುರುಗಳ ಆಶೀರ್ವಾದವನ್ನು ಪಡೆದುಕೊಂಡು ಸಿದ್ಧಾರ್ಥ ಭಾರತಿ ಎಂಬ ನಾಮಕರಣವನ್ನು ಗುರುಗಳಿಂದ ಪಡೆದುಕೊಂಡು ಅವರು ಪುನಃ ಮತ್ತೆ 20 ವರ್ಷಗಳ ಕಾಲ ದೇಶ ಸಂಚಾರ ಮಾಡುತ್ತಾ 42ನೇ ವಯಸ್ಸಿಗೆ ಹುಬ್ಬಳ್ಳಿಗೆ ಆಗಮಿಸಿದರು. ಅವರು ಬಂದ ಮೇಲೆ ಈ ಒಂದು ಪ್ರದೇಶ, ಈಗ ನೋಡ್ತಕ್ಕಂಥ ಪ್ರದೇಶ ಅರಣ್ಯಮಯವಾಗಿತ್ತು. ಇಲ್ಲೆಲ್ಲ ಬಾಲಕರು ದನ ಕಾಯ್ಲಿಕ್ಕೆ ಬರ್ತಿದ್ದರು. ಸಿದ್ಧಾರ್ಥರು ಕೂಡ ಅವರನ್ನೇ ಸ್ನೇಹ ಮಾಡಿಕೊಂಡು ಅವ್ರ ಜೊತೆ ಇರುವುದು, ಇಲ್ಲೇ ಮಲಗುವುದು, ಇಲ್ಲೇ ಇರುವಂಥದ್ದನ್ನು ಕಾರ್ಯವನ್ನು ಮಾಡ್ತಾಯಿದ್ರು. ಹುಬ್ಬಳ್ಳಿಯಲ್ಲಿ ಬಂದ ನಂತರ ಅನೇಕ ಜನರು ಇವರಿಗೆ ಇವನೊಬ್ಬ ಹುಚ್ಚ, ಇವನೊಬ್ಬ ದಡ್ಡ, ಇವನೇನೋ ಅದಾನೆ ಅನ್ನತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದರು. ನಂತರ ಒಂದು ದಿವಸ ಇಲ್ಲೇ ಹುಬ್ಬಳ್ಳಿಯಲ್ಲಿ ಒಬ್ಬ ಸದ್ಭಕ್ತರ ಮನೆಯಲ್ಲಿ ಒಂದು ಯೋಗ ವಾಸಿಷ್ಠ ಗ್ರಂಥ ಅಂತಕ್ಕಂಥದ ಕುರಿತು ಪ್ರವಚನ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ಇವರು ಕಟ್ಟೆಯ ಮೇಲೆ ಕುಳಿತುಕೊಂಡು ಕೇಳ್ತಾ ಇರ್ತಾರೆ. ಕೇಳುವ ಸಂದರ್ಭದಲ್ಲಿ ಅವರು ತಪ್ಪು ಹೇಳಿದ್ದನ್ನು, ಅದು ಹಾಗಲ್ಲಪ್ಪ, ಅದು ಹಾಗಲ್ಲ, ಅದು ಹಾಗಲ್ಲ ಅಂತ ಎರಡು ಮೂರು ಸಾರಿ ಅಂದಾಗ ಆ ಶಾಸ್ತ್ರಿಗಳು ಇವನು ಬ್ರಹ್ಮಜ್ಞಾನಿಯೇ ಇರಬೇಕು, ನಾನು ಹೇಳಿರ್ತಕ್ಕಂಥದ್ದು ಸರಿಯಲ್ಲ ಅಂತ ಹೇಳ್ತಾ ಇದ್ದಾನೆ ಅಂತಂದ ಮೇಲೆ ಅವರನ್ನು ಒಳಗೆ ಕರೆದುಕೊಂಡು ಅವತ್ತಿನ ದಿವಸ
ಆ ಶಾಸ್ತ್ರದ ಮೇಲೆ ಅವರೇ ಪ್ರವಚನವನ್ನು ಮಾಡ್ತಕ್ಕಂಥವರಾದರು. ಆ ಪ್ರವಚನವನ್ನು ಕೇಳಿರ್ತಕ್ಕಂಥವ್ರು ಎಲ್ಲರೂ ಈತನು ಸಾಮಾನ್ಯನಲ್ಲ, ಈತನು ಸಾಕ್ಷಾತ್ ಪರಬ್ರಹ್ಮ ಸ್ವರೂಪಿಯಾಗಿರ್ತಕ್ಕಂಥ ಬ್ರಹ್ಮಜ್ಞಾನಿಯೇ ಆಗಿದ್ದಾನೆ ಎಂದು ತಿಳಿದುಕೊಂಡು ಎಲ್ಲರೂ ಆವತ್ತಿನಿಂದ ಅವರನ್ನು ಪೂಜಿಸಲಿಕ್ಕೆ ಹತ್ತಿದರು. ಸದ್ಗುರು ಸಿದ್ಧಾರೂಢರು ಪರಮಾತ್ಮನ ಅವತಾರವೆಂಬುದೇ ನಮ್ಮೆಲ್ಲರ ನಂಬಿಕೆ. ಅವರ ಬಾಲ್ಯ ಬದುಕು, ಗುರುವಿನ ಹುಡುಕುವಿಕೆ, ಗುರುವಿನಿಂದ ಪಡೆದುಕೊಂಡಂಥ ಉಪದೇಶ, ತದನಂತರ ದೇಶಾದ್ಯಂತ ಸಂಚಾರ ಮಾಡಿ ಆ ಉಪದೇಶದ ಅನ್ವಯ ತಮ್ಮ ಬದುಕನ್ನು ಮತ್ತು ಭಾವನೆಗಳನ್ನು ವ್ಯಕ್ತ ಮಾಡಿದ ರೀತಿ ಅವೆಲ್ಲವುಗಳನ್ನು ನೋಡಿದಾಗ ಅವರು ಅದ್ವೈತ ಪರಂಪರೆಯನ್ನು ಜನಮಾನಸದಲ್ಲಿ ಬಿತ್ತುವಲ್ಲಿ ಭಾಳ ಯಶಸ್ವಿಯಾದರು. ಸೊ ಅವರು ಶ್ರೀ ಸಿದ್ಧಾರ್ಥ ಸ್ವಾಮೀಜಿ ಆಲ್ವೇಸ್ ಪ್ರೀಚಿಸ್ ದ ಪ್ರಿನ್ಸಿಪಲ್ಸ್ ಆಫ್ ಅದ್ವೈತ ಸಿದ್ಧಾಂತ. ಸೊ ಆಲ್ವೇಸ್ ಹಿ ಹ್ಯಾಸ್ ಸೇಡ್ ಅಬೌಟ್ ದ ಅದ್ವೈತ ಸಿದ್ಧಾಂತ. ಸೊ ಮೆನಿ ಪೀಪಲ್ಸ್ ಆರ್ ಫಾಲೋಡ್ ದ್ಯಾಟ್ ಹೀ ಈಸ್ ಆಲ್ವೇಸ್ ಸೆಲ್ಫ್ ಪ್ರಿನ್ಸಿಪಲ್ಡ್ ಆ್ಯಂಡ್ ಈ ಆಲ್ವೇಸ್ ಪ್ರೀಚ್ ದ ಪೀಪಲ್ ಅಬೌಟ್ ದ ಈಕ್ವಾಲಿಟಿ. ನಮ್ಮ ಸ್ವಾಮಿಗಳ ಸರಳತೆ, ಆ ಸರಳತೆಯನ್ನು ಫಾಲೋ ಮಾಡಿಕೊಂಡು ಬರಬೇಕು ಅನ್ನೋದೇ ಎಲ್ಲರ ಉದ್ದೇಶ. ಆಮೇಲೆ ಇದು ಅದ್ವೈತ ಸಿದ್ಧಾಂತದ ಮೇಲೆ ನಿಂತಿದೆ. ಇದೇ ರೀತಿ ಪೂಜಾ ಮಾಡಬೇಕು, ಈ ರೀತಿಯೇ ಮಾಡಬೇಕು ಅನ್ನುವಂಥ ಯಾವುದೇ ನಿಬಂಧನೆಗಳಿಲ್ಲ, ಯಾವುದೇ ಪುಸ್ತಕಗಳು ಇಲ್ಲ. ಸ್ವಾಮಿ ಸರಳ ಜೀವಿ, ಎಲ್ಲ ಜನರ ದೇಶದ ಒಳಿತಿಗಾಗಿ ಅವರು ತಮ್ಮ ಜೀವನವನ್ನು ಮುಡುಪಾಗಿಟ್ಟವರು. ಯಾವುದೇ ಜಾತಿ ಸೂಚಕವಾಗಿರ್ತಕ್ಕಂಥ ಲಿಂಗ ಆಗಲಿ, ಜನಿವಾರ ಆಗಲಿ, ಜುಟ್ಟಾಗಲಿ, ಯಾವುದನ್ನು ಬಿಡದೆ ಕೇವಲ ಒಂದು ಕೌಪಿನ ದಾರಿಯಾಗಿ ಬಟ್ಟ ಬರಿಯ ಬಯಲ ಅತಿಥಿಗಳಾಗಿ ಸಂಚಾರವನ್ನು ಪ್ರಾರಂಭ ಮಾಡಿ ಅಲ್ಲಲ್ಲಿ ಸಂಚಾರ ಕಾಲದಲ್ಲಿ 6 ಜನ ಮತವಾದಿಗಳನ್ನು ಖಂಡನ ಮಾಡಿ ಅದ್ವೈತ ವೇದಾಂತವೇ ಶ್ರೇಷ್ಠವಾಗಿರ್ತಕ್ಕಂಥದ್ದು ಎಂಬುದನ್ನು ಬೋಧಿಸುತ್ತಾ ಮತ್ತು ಯೋಗವನ್ನು ಸಾಧಿಸ್ತಕ್ಕಂಥವರಿಗೆ ಯೋಗದ ಮಹಿಮೆಯನ್ನು, ಯೋಗದ ಸರಿಯಾದ ಕ್ರಮವನ್ನು ಕೂಡ ಹೇಳುತ್ತಾ, ಜೊತೆಗೆ ಗಾಯಕರಿಗೂ ಕೂಡ ಯಾವ ರಾಗವನ್ನು ಯಾವ ಸಂದರ್ಭದಲ್ಲಿ ಮಾಡಬೇಕು ಅನ್ನತಕ್ಕಂಥ ರಾಗದ ಮಹಿಮೆಗಳನ್ನು ಹೇಳುತ್ತಾ ಅನೇಕ ಪವಾಡಗಳನ್ನು ಮಾಡುತ್ತಾ ಅಲ್ಲಿಂದ ಸಂಚಾರ ಮಾಡ್ತಾ ಮಾಡ್ತಾ ಸಿದ್ಧಾರೂಢರು ಹುಬ್ಬಳ್ಳಿಗೆ ಬರತಕ್ಕಂಥವರಾದರು. ಸ್ಪ್ರೆಡಿಂಗ್ ದ ಫಿಲಾಸಫಿ ಆಫ್ ಅದ್ವೈತ ಇನ್ ಡಿಫ್ರೆಂಟ್ ಕಾರ್ನರ್ಸ್ ಆಫ್ ಇಂಡಿಯಾ, ಸ್ವಾಮೀಜಿ ರಿಟರ್ನ್ ಟು ಹಿಸ್ ಕರ್ಮಭೂಮಿ ಟು ಬಿಲ್ಡ್ ಅ ಸಿಂಗಲ್ ಅಬೋಡ್ ಫಾರ್ ಹಿಸ್ ಡಿವೋಟೀಸ್. Even after Swamiji relinquished his body to rejoin eternal divinity in 1929, Shri Siddharuda Math continues to inspire and guide every section of community, regardless of class, caste, religion and status. Sadhguru Siddharudaru Sri Matadalli ivattigu Om Namah Shivaya anta Shiva mantravu panchakshari mantravu ಸಿದ್ಧಾರೂಢರು ಹೇಳಿಕೊಟ್ಟ ಹಾಗೆ ಜಗತ್ತಿಗೆಲ್ಲ ಪಂಚಾಕ್ಷರಿ ಮಂತ್ರವನ್ನು ಬೋಧಿಸಿದಂಥ ಮಹಾತ್ಮರು ಯಾರಾದರೂ ಇದ್ದರೆ ಅದು ಸದ್ಗುರು ಸಿದ್ಧಾರೂಢರು. ಸದ್ಗುರು ಸಿದ್ಧಾರೂಢರ ಇಚ್ಛೆಯ ಮೇರೆಗೆ ಈ ಸದ್ಗುರು ಸಿದ್ಧಾರೂಢ ಮಠ ಟ್ರಸ್ಟ್ ಕಮಿಟಿಯು ಒಂದು ನ್ಯಾಯಾಲಯದ ಅಧೀನದಲ್ಲಿದ್ದು ಸುಮಾರು 5 ವರ್ಷಗಳಿಗೊಮ್ಮೆ ಸಿದ್ಧಾರೂಢ ಟ್ರಸ್ಟ್ ಕಮಿಟಿಯು ರಚನೆಗೊಂಡು ಅದು ಮುಖ್ಯ ಆಡಳಿತಗಾರರಾಗಿ ಸಿದ್ಧಾರೂಢ ಮಠದ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಅಧೀನದಲ್ಲಿರುತ್ತದೆ. ಐ ಥಿಂಕ್ 1929 ಸಿದ್ಧಾರೂಢ ಮಠ ಸಿದ್ಧಾರೂಢ ಸ್ವಾಮಿ ಲಾಸ್ಟ್ ಇಸ್ ಬ್ರೇಕ್, ಬಟ್ ವಿ ನೆವರ್ ಫೀಲ್ ದಟ್ ಈಸ್ ನಾಟ್ ಯೋರ್ ಆಲ್ವೇಸ್ ಯೋರ್ ಈ ಸೋಲ್ ಈಸ್ ಯೋರ್ ಈಸ್ ಆಲ್ವೇಸ್ ಬ್ಲೆಸ್ಸಿಂಗ್ಸ್ ಟು ದ ಡಿವೋಟೀಸ್. ಸೊ ಐ ಆಮ್ ವೆರಿ ಹ್ಯಾಪಿ ಟು ಸೇ ದ್ಯಾಟ್ ಐ ವಿಂಗ್ ದ ಪ್ರಿನ್ಸಿಪಲ್ ಡಿಸ್ಟ್ರಿಕ್ಟ್ ಆ್ಯಂಡ್ ಸೆಷನ್ ಜಡ್ಜ್ ಐ ಗಾಟ್ ಅನ್ ಆಪರ್ಚುನಿಟಿ ಟು ಸರ್ವ್ ಇಯರ್ ಆ್ಯಸ್ ಎ ಚೀಫ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್. ಐ ಥ್ಯಾಂಕ್ ಸಿದ್ಧಾರೂಢ ಆ್ಯಂಡ್ ಆಲ್ಸೋ ಆಲ್ ಮೈಟಿ ಆ್ಯಂಡ್ ಆಲ್ಸೋ ಟು ಆನರಬಲ್ ಹೈಕೋರ್ಟ್ ಆಫ್ ಕರ್ನಾಟಕ ಆ್ಯಸ್ ದೇ ಪೋಸ್ಟೆಡ್ ಮೀ ಆ್ಯಂಡ್ ಗಿವನ್ ಎನ್ ಆಪರ್ಚುನಿಟಿ ಟು ಸರ್ವ್ ಆ್ಯಸ್ ಅನ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್. ಆ್ಯಂಡ್ ವೀ ಆರ್ 17 ಟ್ರಸ್ಟೀಸ್, ದೇ ಆರ್ ಅಪಾಯಿಂಟೆಡ್ ಬೈ ದ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್. ವೀ ಆರ್ ಟೇಕಿಂಗ್ ಕೇರ್ ಆಫ್ ದಿ ಡೇ ಟು ಡೇ ಆ್ಯಕ್ಟಿವಿಟೀಸ್. ಸೊ ಶ್ರೀ ಸಿದ್ಧಾರೂಢ ಮಠ ಈಸ್ ಒನ್ ಆಫ್ ದ ಗ್ರೇಟೆಸ್ಟ್ ದಟ್ ಈಸ್ ವೈ ಸ್ಪಿರಿಚುವಲ್ ಪ್ಲೇಸ್ ಆಫ್ ದಿ ಸೌತ್ ಆಫ್ ಇಂಡಿಯಾ.
ವೇ ಆರ್ ಆಲ್ ಫಾರ್ಚುನೇಟ್ ಟು ಹ್ಯಾವ್ ಶ್ರೀ ಸಿದ್ಧಾರ್ಥ ಮಠ ಇನ್ ದಿಸ್ ಪ್ಲೇಸಸ್. ಮೆನಿ ಫ್ರೀಡಮ್ ಫೈಟರ್ಸ್ ಆಫ್ ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್ ಸಾಟ್ ಸ್ವಾಮೀಜಿಸ್ ಬ್ಲೆಸ್ಸಿಂಗ್ಸ್. His wide divine and spiritual wisdom pulled along disciples across spectrum. Avara mukhyavagi shishyaralli Kabir dasaru hage sakashtu Govinda swami gulu ellaru iddaru adarallo kuda obbaru Kalavati aayi kuda avara shishyayagi Belagavadalli Anumol maadadalli Hari mandiranna sthapisi sakashtu adhyatmad bagge pracharavanna padisidantavaru visheshavagi naavu nodbeku ant kelidre ಹೈದರಾಬಾದದ ನವಾಬ್ ಅಂತಕ್ಕಂಥವನು ಸೈಯದ್ ಅಮೀನ್ ಅಂತಕ್ಕಂಥವನು ಬಂದು ಸಿದ್ಧಾರೂಢರ ಶಿಷ್ಯತ್ವವನ್ನು ವಹಿಸಿ ಅವರೇ ಮುಂದೆ ಕಬೀರ ದಾಸರು ಅಂತಕ್ಕಂಥ ಹೆಸರನ್ನು ಪಡೆದುಕೊಂಡರು. ಅವರ ಸಮಾಧಿಯು ಕೂಡ ನಮ್ಮ ಸಿದ್ಧಾರೂಢರ ಮಠದಲ್ಲಿಯೇ ತೋಟದಲ್ಲಿ ಆಗಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಇಲ್ಲಿ ಸ್ವಾತಂತ್ರ್ಯ ಚಳವಳಿ ಪ್ರಾರಂಭವಾದದ್ದೇ ಸಿದ್ಧಾರೂಢರಿಂದ. 1947 ಸ್ವಾತಂತ್ರ್ಯ ಚಳವಳಿ ಶುರುವಾಗೋದಕ್ಕಿಂತ ಮುಂಚೆ ಮಹಾತ್ಮ ಗಾಂಧೀಜಿಯವರು ಈ ಸಿದ್ಧಾರೂಢ ಮಠಕ್ಕೆ ಬರ್ತಾರೆ. ಲೋಕಮಾನ್ಯ ತಿಲಕರು ಬರ್ತಾರೆ, ವಿವೇಕಾನಂದರು ಬರ್ತಾರೆ, ಅವರೆಲ್ಲರೂ ಕೂಡಿ ಈ ಸ್ವಾತಂತ್ರ್ಯ ಚಳವಳಿಯನ್ನು ಸಿದ್ಧಾರೂಢರ ಅಮೃತ ಹಸ್ತದಿಂದ ಇದೇ ಹುಬ್ಬಳ್ಳಿಯಲ್ಲಿ ಪ್ರಾರಂಭ ಮಾಡ್ತಾರೆ. ಮುಂದೆ ಅದು ಬೆಳೆದು ನಮಗೆ ಸ್ವಾತಂತ್ರ್ಯ ಸಿಗ್ತದೆ. ಟೆಸ್ಟಿಮೋನೀಸ್ ಆಫ್ ಹಿಸ್ ಡಿವೋಟೀಸ್ ಸ್ಪೀಕ್ ಕ್ವಾಂಟಮ್ ಅಬೌಟ್ ಹಿಸ್ ಮಿರಾಕಲ್ಸ್. ಡಿವೋಟೀಸ್ ಥ್ರಾಂಗ್ ಇನ್ ಫ್ರಮ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಇಂಡಿಯಾ ಅಂಡ್ ರೆಸ್ಟ್ ಆಫ್ ದಿ ವರ್ಲ್ಡ್ ಟು ಸೀಕ್ ಹಿಸ್ ಬ್ಲೆಸ್ಸಿಂಗ್. ಹತ್ತೊಂಬತ್ತು ಪ್ಲೇಗ್ ಆಗಿತ್ತು ನಮ್ಮ ದೇಶದಲ್ಲಿ. ಪ್ಲೇಗ್ ಆಗಿ ಊರಿಗೆ ಊರೇ ಕೆಲವು ಎಲ್ಲ ನಾಶ ಆದವು. ಆ ವೇಳೆಯಲ್ಲಿ ಸಿದ್ಧಾರೂಢರು ಊರೂರು ಅಡ್ಡಾಡಿ ಎಲ್ಲ ಕಡೆ ಕೆಲವು ಹಳ್ಳಿಯಲ್ಲಿ ಹೋಗಿ ನೀವೆಲ್ಲ ಊರು ಬಿಡಿ, ಇರೋ ಇದು ಬರ್ತಾ ಇದೆ ಅಂತ ಮುಂದೆ ಮುನ್ಸೂಚನೆ ಕೊಟ್ಟು ಊರಿನಿಂದ ಅವ್ರನ್ನೆಲ್ಲರನ್ನು ಹೊರಗೆ ಹಾಕಿ ಆ ಊರ ಜನರನ್ನೆಲ್ಲ ಉಳಿಸಿದ್ರು. ಈ ಸಿದ್ಧಾರೂಢನ ಪ್ರಸಾದವನ್ನು ಯಾರು ಸೇವನೆ ಮಾಡ್ತಾರೋ ಅವರು ರೋಗ ರುಜಿನಗಳಿಂದ ಪಾರಾಗಿ ಒಳ್ಳೆಯ ಅಜ್ಜನ ಆಶೀರ್ವಾದವನ್ನು ಪಡೆಯುತ್ತಾರೆ. ಅದೇ ರೀತಿ ಮಹಾರಾಷ್ಟ್ರ ಗೋವಾ ಬಂದಂಥ ಭಕ್ತಾದಿಗಳು ಅಜ್ಜನ ಚರಿತ್ರೆಯನ್ನು ತೆಗೆದುಕೊಂಡು ಹೋಗಿ 7 ದಿವಸ ಪಾರಾಯಣ ಮಾಡಿ ಅವರ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿಕೊಂಡು ಅಜ್ಜನ ಒಳ್ಳೆಯ ಒಂದು ಆಶೀರ್ವಾದನವನ್ನು ಪಡೆದು ಒಳ್ಳೆಯ ಜೀವನವನ್ನು ಸಾಗಿಸುತ್ತಾರೆ. ಕಿತಿತ್ರ ಲೋಕ ಕಾಯಿನ ಅಸ್ಲೇ ಆಸ್ ಕರುಡುಪತಿ ಝಾಲೆ ಅಜೋಬಾಚ ಆಶೀರ್ವಾದನೆ ಆನೆ ಕಿತಿತ್ರ ಲೋಕಂಚ ಲಗ್ನ ನಾಯಿ ಝಾಲೆ ಇತ ಇವನ್ ಆಶೀರ್ವಾದ ಘೇವನ್ ಲಗ್ನ ಝಾಲೆ ಆನೆ ಕಿತಿತ್ರ ಲೋಕಂಚ ಸಮಜಾ ಲಗ್ನ ಹುನ್ ಖೂಬ ವರ್ಷ ಝಾಲೆ ಅಸ್ತೆ ಕಿತ ಮಲ ಮೂಲ ನಾಯಿ ಝಾಲೆ ಅಸತ್ ತರ ಮೂಲ ಝಾಲೆ ಹರ ಏಕ ಮೀನ್ಸ್ ಇತ ಆಲಂತರ ಖೂಬ ಲೋಕಂಚ ಲೈಫ್ ಸ್ಟೈಲ್ ಚೇಂಜ್ ಹೋತೆ ಆನೆ ಆಜೋಬಾ ಎವಡೆ ಮೋಠೆ ಮನಾಚೆ ಹೈತ್ ಕಿ ಸಗಲ್ನ ಆಶೀರ್ವಾದ ಕರ್ತೆ. ಈ ಮಠದ ವಿಶೇಷವೆನೆಂದರೆ ಮಠದ ಸುತ್ತಲೂ ಧನಾತ್ಮಕವಾದ ವಾತಾವರಣವಿದ್ದು ಇಲ್ಲಿ ಜಾತಿ ಮತ ಪಂಥ ವರ್ಣ ವರ್ಗದ ಭೇದವಿಲ್ಲದೆ ಎಲ್ಲ ಭಕ್ತರಿಗೂ ಮುಕ್ತವಾಗಿ ದರ್ಶನದ ಅವಕಾಶವಿದೆ. ಅಲ್ಲದೆ ಹಳ್ಳಿ ಹಳ್ಳಿಗಳಿಂದ ಅನೇಕ ರಾಜ್ಯಗಳಿಂದ ದೇಶ ವಿದೇಶಗಳಿಂದ ಭಕ್ತರು ಇಲ್ಲಿ ಆಗಮಿಸಿ ತಮ್ಮ ಇಷ್ಟಾರ್ಥವನ್ನು ಮನೋಕಾಮನೆಯನ್ನು ಪೂರೈಸಿಕೊಳ್ಳುತ್ತಿದ್ದಾರೆ. ಸೋ ಮೆನಿ ಸ್ಕಾಲರ್ಸ್, ಸೋ ಮೆನಿ ಸಾಧು ಸನ್ಸ್ ಆ್ಯಂಡ್ ಆಲ್ ಡಿವೋಟೀಸ್ ಫ್ರಮ್ ಅದರ್ ಪ್ಲೇಸಸ್ ಫ್ರಮ್ ದಿ ಗೋವಾ, ಕೊಲ್ಹಾಪುರ್, ಮಹಾರಾಷ್ಟ್ರ ಆ್ಯಂಡ್ ಕರ್ನಾಟಕ ಆರ್ ಫಾಲೋಯಿಂಗ್ ಶ್ರೀ ಸಿದ್ಧಾರೂಢ ಸ್ವಾಮಿ ಮಠ. ಈಗ ಕನ್ನಡ ಮಧ್ಯೆ ಮಣ ಆಯ್ ಕಿ ಸಿದ್ಧಾರೂಢಾಚಾ ಜೋಳಿಗೆ ಜಗಕ್ಕೆಲ್ಲ ಹೋಳಿಗೆ ಯಾಚಾ ಅರ್ಥ ಮಂಜೆ ಜೆ ಆಶ್ರಮ ಜಿಲ್ಲೆ ಜಾಣಾರ ಅನ್ನ ಆಣಿ ತಾವನ್ ಘಟ್ನಾರೆ ಚಮತ್ಕಾರ ದರ್ಶವಿತೆ ತಂಚ ಶಿಕ್ಷಣ ಶಿಕವಣ ಕಾಯ ಮಂಟೆ ತರ ಸಿದ್ಧಾರೂಢ ಮಹಾರಾಜ್ ಹೇ ವೈದಿಕ ವಿಚಾರಾಚೆ ಶ್ವೇತ ಅದ್ವೈತ ಪ್ರಭಾವ ಆಚೆ ಏಕ ಮಾನ್ಯತಾ ಪ್ರಾಪ್ತ ಗುರು ಆಯ್. ಸಿದ್ಧಾರೂಢ ಸ್ವಾಮೀಜಿ ಟ್ರಾವೆಲ್ ಫ್ರಮ್ ಕಾಶ್ಮೀರ್ ಟು ಕನ್ಯಾಕುಮಾರಿ ಡೆಲಿವರಿಂಗ್ ದ ರೈಟ್ ವಿಸ್ಡಮ್ ಫಾರ್ ಸ್ಪಿರಿಚುವಲ್ ಅವೇಕನಿಂಗ್. ಪೀಪಲ್ ಫ್ರಮ್ ನೇಬರಿಂಗ್ ಸ್ಟೇಟ್ ಸಾಟ್ ಹಿಮ್ ಫಾರ್ ಸೋಲೇಸ್, ಸ್ಯಾಟಿಸ್ಫ್ಯಾಕ್ಷನ್ ಆಫ್ ಡಿಸೈರ್ಸ್ ಆ್ಯಂಡ್ ಸ್ಪಿರಿಚುವಲ್ ಎನ್ಲೈಟ್ಮೆಂಟ್. Today his samadhi guides thousands of his devotees. ಸಿದ್ಧಾರೂಢರ ಒಂದು ವಿಶೇಷ ಏನಂತಂದರೆ ಪ್ರತಿ ಮಹಾತ್ಮರು ದೇಹವಾಂತ ಬಳಿಕ ಅವರ ಸಮಾಧಿ ತೇರು ಚರಿತ್ರ ಎಲ್ಲ ಸಿದ್ಧವಾಗುತ್ತದೆ. ಆದರೆ
ಸಿದ್ಧಾರೂಢರು ಇರುವಾಗಲೇ ಅವರ ಚರಿತ್ರೆ, ಅವರ ತೇರು, ಅವರ ಸಮಾಧಿ ಇವೆಲ್ಲವುಗಳು, ಅವರ ಮೂರ್ತಿಯು ಇವೆಲ್ಲವುಗಳು ಅವರು ಇರುವಾಗಲೇ ಅವರ ಕೈಬೇಲಿಯೇ ಸಿದ್ಧವಾಯಿತು. ಇದೊಂದೇ ಅವರ ವಿಶೇಷತೆ. ಎವ್ರಿ ಡೇ ಥೌಸಂಡ್ಸ್ ಆಫ್ ಡಿವೋಟೀಸ್ ವಿಸಿಟ್ ದ ಮಠ್ ಅಂಡ್ ದ ಡೇ ಬಿಗಿನ್ಸ್ ವಿತ್ ದ ಕಾಕಡ ಆರ್ತಿ, ದ ಮಾರ್ನಿಂಗ್ ಪ್ರೇಯರ್ಸ್. While the major gathering is seen during the two yearly celebrations, the Mahashivratri and the Ram Navami. ಶ್ರೀಮಠದಲ್ಲಿ ಶಿವರಾತ್ರಿ ಮಹೋತ್ಸವ, ಅದರ ಜೊತೆಗೆ ಶ್ರಾವಣದಲ್ಲಿ ಅವರ ಪುಣ್ಯಾರಾಧನೆ ಕಾರ್ಯಕ್ರಮ, ಅದರ ಜೊತೆಗೆ ರಾಮನವಮಿಯಲ್ಲಿ ಅವರ ಜಯಂತ್ಯೋತ್ಸವ ನಿಮಿತ್ತವಾಗಿ ಶ್ರೀಮನ್ ನಿಜಗುಣರ ಕೈವಲ್ಯ ಪದ್ಧತಿಯನ್ನು ಆಧರಿಸಿ ಭಜನಾ ಸ್ಪರ್ಧೆ, ಆಷಾಢ ಮಾಸದಲ್ಲಿ ಒಂದು ತಿಂಗಳ ಪರ್ಯಂತರವಾಗಿ ಭಗವತ್ ಚಿಂತನ ಸಾಧನ ಶಿಬಿರ ಅಂತಕ್ಕಂಥ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸಾಧಕರಿಗಾಗಿ, ಮುಮುಕ್ಷುಗಳಿಗಾಗಿ ಆರು ಪಿರಿಯಡ್ಗಳ ಕಾಲ ಇಲ್ಲಿ ತತ್ವಶಾಸ್ತ್ರ ಅಂತಕ್ಕಂಥದ್ದು ವಿಶೇಷವಾಗಿ ನಡೀತದೆ. ಇದಲ್ಲದೆ ಇನ್ನೂ ಅನೇಕ ಲಕ್ಷ ರುದ್ರಾಭಿಷೇಕ, ಲಕ್ಷ ದೀಪೋತ್ಸವ, ಎಲ್ಲ ಕಾರ್ಯಕ್ರಮಗಳು. ಒಂದು ಸಲ ಶಿವರಾತ್ರಿಯಲ್ಲಿ ಸುಮಾರು 5-6 ಲಕ್ಷ ಜನ ಜಾತ್ರೆಯಲ್ಲಿ ಅನೇಕ ರಾಜ್ಯದಂಥ ಮಹಾರಾಷ್ಟ್ರ, ಆಂಧ್ರ ಎಲ್ಲ ಭಾಗದಿಂದ ಶ್ರೀಮಠಕ್ಕೆ ಆಗಮಿಸಿ ಈ ಜಾತ್ರೆಯಲ್ಲಿ ಪಾಲ್ಗೊಂಡು ಅತಿ ಎಲ್ಲರೂ ಪುನೀತರಾಗ್ತಾ ಇದ್ದಾರೆ. ಆಸ್ ಎ ಸ್ಪೆಷಲ್ ರಿಚುವಲ್ ಎವ್ರಿ ವೀಕ್ ಮಂಡೇ ಪೂಲ್ಸ್ ಡಿವೋಟೀಸ್ ಫಾರ್ ದ ಸ್ಪೆಷಲ್ ಪ್ರೊಸೆಷನ್ ದಿ ಪಾಲ್ಕಿ, which is held in the evening between 6 to 8 p.m. Ever fulfilled hearts of devotees return home after the evening prasad with a longing to come back. Sadhguru Siddharadaru ondu kalpa ruksha kamadeni idda hage avaru haake kottanta margadalli ee trust committee avaru nadita ide hagu Sadhguru Siddharadaru ondu anatiyante illella bhaktaru Sadhguru Siddharadaru darshana tegedukondu
ಎಲ್ಲರೂ ಪುನೀತರಾಗ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳಲು ಬಯಸುತ್ತೇನೆ. Though Swamiji could go without food for days together, he believed that no one should starve. ಆದಿನ ಪ್ರಕಾರ ಪ್ರತಿ 5 ವರ್ಷಕ್ಕೊಮ್ಮೆ ಧರ್ಮದರ್ಶಿಗಳ ಮುಖಾಂತರವಾಗಿ ಸದ್ಗುರು ಸಿದ್ಧಾರೂಢ ಮಠವು ಇವತ್ತಿಗೂ ಒಂದು ಅತ್ಯಂತ ವಿಜೃಂಭಣೆಯಿಂದ ಮತ್ತು ಅಭಿವೃದ್ಧಿಗೊಳ್ತಾ ಹೋಗ್ತಾ ಇದೆ. ಈಗಿನ ಸದ್ಯ ಸದ್ಗುರು ಸಿದ್ಧಾರೂಢ ಮಠದಲ್ಲಿ ಸುಮಾರು ಮುಂಜಾನೆ 8 ಗಂಟೆಯಿಂದ ರಾತ್ರಿ 11 ಗಂಟೆಯೊಳಗೆ ಪ್ರತಿನಿತ್ಯ 5,000-6,000 ಜನ ಭಕ್ತರು ಪ್ರಸಾದ ಸೇವಿಸುವುದಲ್ಲದೆ ಪ್ರತಿನಿತ್ಯ ಭಜನೆ, ಶಾಸ್ತ್ರ ಮತ್ತು ಸಂಗೀತ ಹಾಗೂ ತ್ರಿವಿಧ ದಾಸೋಹಗಳು ಅಂತಕ್ಕಂಥವು ನಡೀತವೆ ಅಂತೇಳಿ ಭಾಳಷ್ಟು ಮಠಗಳಲ್ಲಿ ಬರೀ ಬಾಯಿಯಿಂದ ಹೇಳ್ತಾ ಇದ್ದಾರೆ. ನಿಜವಾಗಿ ತ್ರಿವಿಧ ದಾಸೋಹಗಳನ್ನು ನೋಡಬೇಕು ಅಂತ ಕೇಳಿದ್ರೆ ಅದು ಸಿದ್ಧಾರೂಢರ ಶ್ರೀಮಠದಲ್ಲಿ ಮಾತ್ರ ಸಾಧ್ಯ ಇದೆ. ಒಂದು ಜ್ಞಾನ ದಾಸೋಹ ಅಂತಕ್ಕಂಥದ್ದು, ಬೆಳಗ್ಗೆ ಒಂದು ಸಮಯ, ಸಾಯಂಕಾಲ ಇನ್ನೊಂದು ಸಮಯ, ನಿಜಗುಣರ ಶಾಸ್ತ್ರ ಅದ್ವೈತ ವೇದಾಂತವನ್ನು ಕುರಿತು ಪ್ರವಚನ ಅಂತಕ್ಕಂಥದ್ದು ಜರುಗ್ತದೆ. 24 ಗಂಟೆಗಳ ಕಾಲ ಓಂ ನಮಃ ಶಿವಾಯ ಅನ್ನತಕ್ಕಂಥ ಮಹಾಮಂತ್ರವು ಇಲ್ಲಿ ನಡೀತಾ ಇದೆ. ಅದರ ಜೊತೆಗೆ ಅನ್ನದಾಸೋಹ ಅನ್ನತಕ್ಕಂಥದ್ದು ಕೂಡ 24 ತಾಸುಗಳು ನಡೀತದೆ. ನಿಜವಾದ ತ್ರಿವಿಧ ದಾಸೋಹಗಳ ಸಂಗಮ ಕೇಂದ್ರ ಅಂತ ಕೇಳಿದ್ರೆ ಅದು ಸಿದ್ಧಾರೂಢರ ಮಠ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಪ್ರತಿದಿನವೂ ಈಗ ಪ್ರತಿ ವರ್ಷವೂ ಹೆಚ್ಚಿಗೆ ಜನ ಬಂದು ಮಠಕ್ಕೆ ಭಕ್ತಾದಿಗಳು ಬರ್ತಾ ಇದ್ದಾರೆ. ಈಗ ಮೊದಲಿಗಿಂತಲೂ ಭಾಳ ತುಂಬ ಇಂಪ್ರೂವ್ ಆಗಿದೆ ಈಗ, ಮತ್ತು ಎಲ್ಲ ಫೆಸಿಲಿಟೀಸೂ ಆಗಿದೆ. ಅನ್ನದಾಸೋಹ ಮತ್ತು ಬೆಳಿಗ್ಗೆ ಉಪಹಾರವನ್ನು ಕೊಡ್ತಾ ಇದ್ದಾರೆ. ಇಂಥ ಅದ್ಭುತವಾದ ಮಠ ಇದು. ಇದು ಸಿದ್ಧಾರೂಢರು ಅಂದರೆ ಶಿವನವತಾರ. ಇಲ್ಲಿ ಯಾರೇ ಬಂದರೂ 24 ತಾಸು ಒಂದು ಊಟದ ವ್ಯವಸ್ಥೆ ಇರುತ್ತದೆ, ಮತ್ತು ಬಂದವರಿಗೆ ಅತಿಥಿ ಸತ್ಕಾರ, ಎಲ್ಲರಿಗೆ ಗೌರವ ಕೊಡ್ತಕ್ಕಂಥ ಸಿಬ್ಬಂದಿ ಇಲ್ಲಿದೆ. ಹೇಮಠ ಅಕ್ಷಯ ಪಾತ್ರ. ಹಾಯ್ ಸರ್, ನಾನು ಮಠದ ಖೂಬ್ ಲೋಕ ಈಗಡೆ ಎತ್ತಿದ್ದು ರೋಜ್ 3 ಟೈಮ್ ಪ್ರಸಾದ ಫ್ರೀ ಇರತ್ತೆ. ಸಕಾಳಿ ನಾಷ್ಟ, ದುಪಾರಿ ಜವನ್, ರಾತ್ರಿ ಜವನ್. ಕೊನ್ಪನಿ ಒಂದೆ ಸಗನ್ಲ ಕಿತಿಪನ್ ಲೋಕ ಈ ಒಂದೆ. Mutt serves 3 times meals to thousands of devotees every day. However, no food items are bought by the committee. All the items are the undisclosed donations of thousands of generous followers of Swamiji. ಮಠಕ್ಕೆ ನಾನು 21 ವರ್ಷ ಆಯಿತು ಟ್ರಸ್ಟಿ ಅಂತ ಕೆಲಸ ಮಾಡ್ತಾಯಿದ್ದು. ಈ ಮಠದ್ದು ಇದು ಗೊತ್ತಾಗಿಲ್ಲ. ಈ ದಾಸೋಹ ನಡೀತಾ ಇದೆ ಇಲ್ಲಿ 24 ತಾಸು. 2 ಹೊತ್ತು ಊಟ, 1 ಹೊತ್ತು ಬ್ರೇಕ್ಫಾಸ್ಟು, ಎಲ್ಲ ದಾಸೋಹ ನಡೆದರೂ ಇದಕ್ಕೆಲ್ಲ ದಾನಿಗಳು ತಮ್ಮ ಎಲ್ಲ ಬೆಳೆದ ಕಾಳು ಕಡಿ ಇದನ್ನು ಎಲ್ಲನೂ ತಾವು ತಂದುಕೊಡ್ತಾರೆ. ಆದರೆ ಯಾರು ಎಲ್ಲಿಂದ ಎಷ್ಟು ದಾನಿ ಹೆಂಗೆ ಯಾವ ಭಕ್ತರು ಎಲ್ಲಿ ಕೊಡ್ತಾರೆ ಅನ್ನೋದು ಗೊತ್ತಾಗೋದಿಲ್ಲ. ಅದೇ ಪವಾಡ ಅವ್ರದ್ದು. ಹೆಚ್ಚಾಗಿ ಇವನ್ನು ನಾವು ಮಾರ್ಕೆಟ್ನಲ್ಲಿ ಮಾರ್ತೇವೆ. ಇಂಥ ಇದನ್ನು ನಡೆಯುವಂಥ ಮಠ ನಾವು ಎಲ್ಲೂ ನೋಡಲಿಲ್ಲ. ಎಲ್ಲ ಇದು ಸುತ್ತಮುತ್ತಲಿನ ರೈತರು ಇವರು ತಾವು ತಮ್ಮ ಬೆಳೆ ಬೆಳೆದ ತಕ್ಷಣ ಒಂದು ಸೇರು ಅದಕ್ಕೆ ಇಷ್ಟು ಈ ಮಠಕ್ಕೆ ಕೊಡಬೇಕು ಅಂತ ಇಟ್ಕೊಂಡು ಈ ತಾವಾಗಲೇ ಬಂದು ನಮ್ಮ ಟ್ರಸ್ಟ್ ಆಫೀಸ್ನವ್ರಿಗೂ ಹೇಳಲ್ಲ. ಅಲ್ಲಿ ಬಂದು ಕೊಟ್ಟು ರಿಸೀಪ್ಟ್ ಮಾಡಿಸ್ಕೊಂಡು ಹೋಗ್ತಾರೆ. ಬಿಕಾಸ್ ಮೆನಿ ಡಿವೋಟೀಸ್ ಆರ್ ವಿಸಿಟಿಂಗ್ ಮಠ, ಆಫರಿಂಗ್ ಪ್ರೇಯರ್ಸ್, ಆಫರಿಂಗ್ ಡೊನೇಷನ್ಸ್, ಗ್ರೈನ್ಸ್ ಲೈಕ್ ದ್ಯಾಟ್. ವಿ ಆರ್ ನಾಟ್ ಬೈಯಿಂಗ್ ಎನಿ ಗ್ರೈನ್ಸ್ ಫ್ರಮ್ ಅವರ್ ಸೈಡ್. We are serving food for all the devotees. All the devotees are taking food in 3 times daily. So every month normally the devotees donating food, cash, gold, etc. We are spending for the same amount has been spent for food and others to maintain the mutt also. The world's longest railway platform, situated in Hubballi, is named after Sri Siddharuda Swamiji. Honoring Swamiji, Karnataka Postal Circle has lately released a postal stamp on Swamiji. Siddharuda Swamiji's divine blessings have spread across the states of India. Today, even Goa has around 25 mutts across the state. Agapura Ponda, Dhade Savaddem, Vajem Shiroda, Adpai, Aksawada Mandrem, Kurzume Bardes, Bokadbag Ponda, Uzgaon Ponda,
ಪಾಲಿಯೆ ಪೇಡ್ನೆ ಮಣ್ಗಣ್ ಕಾಣ್ಕೋಣ ಸಡಾ ವಾಸ್ಕೋ ಮಡ್ಕೈ ಮರಾಠವಾಡ ಮಾಂದ್ರೇಮ್ ಲೋಟ್ಲೇಮ್ ಗಾಂವ್ ಡೋಂಗ್ರಿ ಅಸ್ತೆಮಳ್ ಕುರ್ಚೋರೇಮ್ ಪಂಚವಾಡಿ ಸಾವರ್ಡೇಮ್ ಮೀರಾಬಾಗ್ ಸಾವರ್ಡೇಮ್ ಹರ್ಮಲ್ ಪೇರ್ನೇಮ್. ಆಮ್ಚಾ ಕರ್ನಾಟಕಮಧ್ಯೆ ತೌಡಚ ನವೆ ಆಮ್ಚಾ ಗೋಯಾಮಧ್ಯೆ ಬಿ ತ್ಯಾಂಚಿ ಮಹಿಮಾ ಅಗಾಧ ಝಾಲೆಲಿ ಆಹೆ ಅಗಾಧ ಝಾಲೆಲಿ ಆಹೆ ಹುಣಕೋನ ಥೋಡ್ಯಾ ವೇ ಲೋಕಾನಿ ತ್ಯಾಂಚಾ ಅನುಭೂತಿ ಬಿ ಆಲೆಲಿ ಬಿ ಆಹೆ ಆಣಿ ತ್ಯಾಚ ಪ್ರಮಾಣಾನೆ ಆತಾ ಬಿದರಾಮಧ್ಯೆ ಪಣ ಆಮ್ಚೆ ಶಿವಕುಮಾರ ಸ್ವಾಮೀಜಿನಿ ಮೋಠ್ಯಾ ಪ್ರಮಾಣಾನೆ ಮಂದಿರ ಪಣ ಬಣವಲಾತ್ ಮಹಾರಾಜಿಂಚ ಆಣಿ ಇತ್ಯೆ ತರ ಪಂಚವಿಸಾವಾ ಮಠ ಹೇ ಆಮ್ಚಾ ಗೋಯಾಮಧ್ಯೆ ಯಾ ಪಂಚವಿಸಾವಾ ಮಠಾಮಧ್ಯೆ ರೋಜ ನಿತ್ಯ ನಿಯಮಾನಿ ತ್ಯಾಚಿ ಆರಾಧನಾ ಚಾಲೂಚ ಆಹೆ ಮಹಾರಾಜಿಂಚಿ ಕಾರಣ ಸಾಮಾನ್ಯ ವ್ಯಕ್ತಿ ನವೇ ಮಹಾರಾಜ ಹೇ ಸಾಕ್ಷಾತ್ ಮಹಾದೇವಾಚಾಚ ಅವತಾರ ಆಹೆ ಹ್ಯಾ ತುರ ದೋರ್ ಮನಾಯಚಾ ಭಾಗ ನಾಹೀಚ ನಾಹಿ ತ್ಯಾನಿ ಸಾಂಗಿಟ್ಲ್ಯಾ ಪ್ರಮಾಣಾನೆ ತ್ಯಾಂಚಾ ಆಜ್ಞಾದೊಳ ಪಾಲನ ಕರಾ ತುಮಚ ಜೀವನ ಪಾವನ ಹೋತ ಮನ್ನ ಆಮಿ ಸರ್ವಾನ ಹೇಚ ಬೋಧ ಕರ್ತೋಯ. While the whole world is encroached upon by miseries, hatred, war, under the name of caste, creed, color, religion and boundaries, Sri Siddharuda Math is a ray of hope to uplift the race called humans. ಇವತ್ತಿನ ಜಗತ್ತಿಗೆ ನಮ್ಮ ದೇಶಕ್ಕೆ ಈ ಅದ್ವೈತ ಪರಂಪರೆ ಆ ಭಾವನೆಗಳು ಬಹಳ ಅವಶ್ಯಕ. ನಾವೆಲ್ಲರೂ ಒಂದು, ನಾವು ಈ ದೇಹವಲ್ಲ ಆತ್ಮ ಅನ್ನುವಂಥ ಭಾವ ಬೆಳವಣಿಗೆ ಆಯಿತು ಅಂದರೆ ನಮ್ಮಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಸಮಾಜದಲ್ಲಿ, ನಮ್ಮ ನಾಡಿನಲ್ಲಿ, ನಮ್ಮ ದೇಶದಲ್ಲಿ, ನಮ್ಮ ಜಗತ್ತಿನಲ್ಲಿ ದೊಡ್ಡ ಬದಲಾವಣೆ ಬರ್ತದೆ. ನಾವೆಲ್ಲ ಒಂದು ಅನ್ನುವಂಥ ಭಾವ ಬೆಳೆದಾಗ ಬೆಳವಣಿಗೆ ತಾನೇ ತಾನಾಗಿ ಪ್ರಾರಂಭ ಆಗ್ತದೆ. ಅಂಥ ಒಂದು ಭಾವ ಬೆಳವಣಿಗೆಗೆ ಇಂದು ಸದ್ಗುರು ಸಿದ್ಧಾರೂಢರ ತತ್ವಾದರ್ಶಗಳು ಭಾಳಷ್ಟು ಪ್ರಸ್ತುತ. ಇದರ ಪರಿಚಯವನ್ನು, ಇದರ ಪ್ರಚಾರವನ್ನು ಎಷ್ಟು ಹೆಚ್ಚು ಮಾಡ್ತೀವಿ ಅಷ್ಟು ಸಮಾಜಕ್ಕೆ, ನಮ್ಮ ದೇಶಕ್ಕೆ, ಈ ಜಗತ್ತಿಗೆ ಭಾಳ ಅನುಕೂಲ. ಶ್ರೀ ಸಿದ್ಧಾರೂಢ ಸ್ವಾಮಿ ಮಠ ಈಸ್ ಫಾಲೋವಿಂಗ್ ಸೋ ದಟ್ ಈಸ್ ಈಕ್ವಾಲಿಟಿ ಮೀನ್ಸ್ ಇಟ್ ಈಸ್ ದೇರ್ ಇಸ್ ನೋ ಕಾಸ್ಟಿಸಮ್ ಹಿಯರ್, ದೇರ್ ಇಸ್ ನೋ ಕಾಸ್ಟ್ ಕ್ರೀಡ್ ಇನ್ ಅವರ್ ಇನ್ ಶ್ರೀ ಸಿದ್ಧಾರೂಢ ಮಠ. ಆಲ್ ಟೈಪ್ ಆಫ್ ಅವರ್ ಡಿವೋಟೀಸ್ ಆರ್ ಫಾಲೋವಿಂಗ್ ಅವರ್ ಶ್ರೀ ಸಿದ್ಧಾರೂಢ ಸ್ವಾಮಿ ಮಠ. ಲಕ್ಷಾಂತರ ಜನರ ಆರಾಧ್ಯ ದೈವವಾದಂಥ ಸದ್ಗುರು ಸಿದ್ಧಾರೂಢರ ಸ್ಮರಣೆ ಮಾತ್ರದಿಂದಲೇ ಈ ಜಗತ್ತಿನಲ್ಲಿ ಶಾಂತಿ ಸೌಹಾರ್ದತೆ ಬೆಳೆದು ಬರ್ತಾಯಿದೆ. ಯಾಕಂತಂದರೆ ಜಾತಿ ಮತವಿಲ್ಲದ ಗುರು ಅಂದರೆ ಸಿದ್ಧಾರೂಢರು. ಇದು ಬಹಳ ಪವಿತ್ರವಾದ ಸ್ಥಳ. ಇಲ್ಲಿ ಯಾರೇ ಬಂದರೂ ತಮ್ಮ ಇಚ್ಛೆಗೆ ಸಲುವಾಗಿ ಸಿದ್ಧಾರೂಢರಿಗೆ ಒಂದು ನಮಸ್ಕರಿಸಿದರೆ ಸಾಕು, ಅವ್ರ ಇಚ್ಛೆಗಳು ಪೂರ್ತಿಯಾಗ್ತವೆ. ಇದರ ಅರ್ಥ ಏನು ಅಂತ ಹೇಳಿದರೆ, ನಮ್ಮ ಸಂವಿಧಾನದಲ್ಲಿ ನಾವೇನು ಸೆಕ್ಯುಲರ್ ಅಂತ ಕರಿತೀವಿ, ನಿಜವಾಗಿ ಆ ಸೆಕ್ಯುಲರ್ ಅರ್ಥ ಇಲ್ಲಿ ನಮ್ಮ ಮಠದಲ್ಲಿ ಅದು ಪೂರ್ಣಗೊಳ್ಳುತ್ತಾ ಇದೆ. ಬ್ರೇಕಿಂಗ್ ದ ಬ್ಯಾರಿಯರ್ಸ್ ಆಫ್ ಕಾಸ್ಟ್, ಕ್ಲಾಸ್, ರಿಲಿಜನ್ ಅಂಡ್ ಲ್ಯಾಂಗ್ವೇಜ್, ಶ್ರೀ ಸಿದ್ಧಾರೂಢ ಸ್ವಾಮೀಜಿಸ್ ಮಠ ಕಂಟಿನ್ಯೂಸ್ ಟು ಬಿ ಅ ಸೀಮ್ಲೆಸ್ ಟೆಂಟ್ ಕವರ್ಡ್ ಬೈ ದ ಇನ್ಫೈನೈಟ್ ಸ್ಕೈ ಆನ್ ದ ನೆವರ್ ಎಂಡಿಂಗ್ ಅರ್ತ್, ಗಿವಿಂಗ್ ಶೆಲ್ಟರ್ ಟು ಎವ್ರಿ ಬಿಲೀಫ್, taking away the pains and agonies.